ಮಂಡ್ಯ ಗೌಡ್ರು ಬೆಂಗಳೂರಿನ ಗೌಡ್ರು ನಡುವಿನ ಕಾಳಗ ಐ ಮೀನ್ ಸಾಮ್ರಾಟ ಅಶೋಕ್ ಬೆಂಗಳೂರು ನಂದೆ ಅನ್ನೋರು ನೀವು ಮಂಡ್ಯದಿಂದ ಬಂದಿಲ್ ರಾಜಕಾರಣ ಮಾಡೋದು ಈಜಿನ ಮಂಡ್ಯದಿಂದ ಬಂದು ಬೆಂಗಳೂರು ನಂದು ಅಂತವ್ರು ತುಂಬ ಜನ ಇದ್ದಾರಲ್ಲ ಹಂಗೆ ಬಟ್ ಒಂದು ಒಂದು ಪ್ರಶ್ನೆ ಸಹಜ ಇದು ರಾಜಕಾರಣದ ಪ್ರಶ್ನೆ ನಾನು ನಿಮ್ಗೆ ಕೇಳಿದ್ದೆ ಎರಡು ಯಾರು ಏನು ಯಾವ ಯಾವ ರಾಜ್ಯದಿಂದ ಬಂದ್ರು ನಮ್ಮಲ್ಲಿ ರಾಜಕಾರಣ ಮಾಡ್ಕೊಂಡು ಕೊತ್ತವ್ರೆ ಅಲ್ವಾ ಅದೇನು ದೊಡ್ಡದೇನಲ್ಲ ಸರಿನಾ ಬಟ್ ಒಂದು ವಿಚಾರ ಅಂತಂದರೆ ಬಲಾಢ್ಯರು ಹಣಕಾಸಿನ ವಿಚಾರದ ಬಲಾಢ್ಯರು ರಾಜಕಾರಣದ ಬಲಾಢ್ಯರು ಅನ್ಸ್ಕೊಂಡ್ರ ವಿರುದ್ಧ ಆರ್ ಅಶೋಕ್ ವಿರುದ್ಧ ಅಜಯ್ ಗೌಡ್ರು ಈ ರಾಜಕಾರಣ ಗೆಲುವಿನ ರಾಜಕಾರಣ ಮಾಡೋದಿಲ್ಲ ಚುನಾವಣೆ ನಿಲ್ಲದ ಬೇರೆ ಗೆಲ್ಲೋದಿದೆಯಲ್ಲ ಅದು ಈಸಿನಾ ಅಂತ ನಿಲ್ಲದ್ ಕಷ್ಟ ಅಲ್ಲ ಎಲ್ಲ ಎಲ್ಲ ನಿಲ್ಬೋದು ನಿಲ್ಬೋದು ಗೆಲ್ಲೋ ವಿಚಾರ ಬಂದಾಗ ಕಷ್ಟ ಅನ್ಸಲ್ವಾ ಅಂತ ಗೆಲ್ಲೋ ವಿಚಾರ ಬಂದಾಗ ಕಷ್ಟ ಇರ್ತಿತ್ತು ಹ್ಞೂ ಬೇರೆ ಪಕ್ಷದಿಂದ ನಿಂತಿದ್ರೆ ಹ್ಞೂ ಆಮ್ ಆದ್ಮಿ ಪಾರ್ಟಿಯಿಂದ ಖಂಡಿತವಾಗೂ ಇಲ್ಲಿ ಹಣ ಬೇಕಿಲ್ಲ ನಮಗ್ ಬೇಕಿರೋದು ಜನ ಜನಗಳ್ ಗೊತ್ತಿದೆ ಈಗ ಆಮ್ ಆದ್ಮಿ ಪಾರ್ಟಿ ಡೆಲ್ಲಿಯಲ್ಲಿ ಯಾವ ತರ ಮಾಡಿದೀವಿ ಅನ್ನೋದು ಯಾವ ಯಾವ ಬದಲಾವಣೆಗಳಾಗಿದೆ ಜನಗಳಿಗೆ ಏನೇನ್ ಸಿಕ್ತಿದೆ ಅವ್ರು ಕಟ್ತಾ ಇರೋ ಟ್ಯಾಕ್ಸ್ ಇಂದ ಅನ್ನೋದು ನಾವ್ ಯಾವುದೇ ಆಶ್ವಾಸನೆನ ಇವತ್ತು ನೀವು ನೋಡಿದ್ರೆ ಕಾಂಗ್ರೆಸ್ ಅವರು ಗ್ಯಾರಂಟಿ ಕಾರ್ಡ್ ಅನ್ನೋ ವರ್ಡ್ ನಮ್ ದೇಶಕ್ಕೆ ಕೊಟ್ಟವರೇ ನಾವು ಗ್ಯಾರಂಟಿ ಕಾರ್ಡ್ ಆಮ್ ಆದ್ಮಿ ಪಕ್ಷವನ್ನ ಕಾಂಗ್ರೆಸ್ ಫಾಲೋ ಮಾಡ್ತಿದ್ದಾರೆ ಕಾಪಿ ಮಾಡ್ತಾ ಇದಾರೆ ಫಾಲೋ ಮಾಡಕ್ ಸಾಧ್ಯನೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾಪಿ ಮಾಡ್ತಿದಾರೆ ಗ್ಯಾರಂಟಿ ಕಾರ್ಡ್ ಅನ್ನೋದನ್ನ ಹೇಳಿದ್ರು ಇನ್ನೂರ್ ಯೂನಿಟ್ ಕರೆಂಟ್ ಅಂತ ಹೇಳ್ತಿದ್ದಾರೆ ಬಟ್ ಇವ್ರದೇ ಸರ್ಕಾರ ನಡೀತಿರುವಂತ ಬೇರೆ ಸ್ಟೇಟ್ಗಳಿದೆ ಅಲ್ಲಿ ಇವರು ಕೊಡೋದಕ್ಕಾಗ್ತಿಲ್ಲ ಕೊಡ್ತೀನಿ ಅಂತ ಒಂದ್ ಮಾತುಗೂ ಹೇಳಿಲ್ಲ ಕರ್ನಾಟಕದಲ್ಲಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಇಷ್ಟು ವರ್ಷ ಯಾಕೆ ಕೊಡ್ಲಿಲ್ಲ ಕೊಡಬಹುದು ಅನ್ನೋದು ಇವಾಗ ಗೊತ್ತಾಗಿದೆ ಅಂದ್ರೆ ಅದು ಆಮ್ ಆದ್ಮಿ ಪಾರ್ಟಿಯಿಂದ ಗೊತ್ತಾಗಿದೆ ಯಾಕೆ ಮುಂಚೆ ಜನಕ್ಕೆ ಕೊಡಬೇಕು ಅನ್ನೋ ಮನಸ್ಸಿರ್ಲಿಲ್ವಾ ನಿಮ್ಗಳಿಗೆ ಎಪ್ಪತ್ತೈದು ವರ್ಷದಿಂದ ಎಲ್ರೂ ರೂಲ್ ಮಾಡಿದ್ದಾರೆ ಕರ್ನಾಟಕಕ್ಕೆ ಬಂದ್ರೆ ಜನ ಎಲ್ರಿಗೂ ಆಶೀರ್ವಾದ ಮಾಡಿದ್ದಾರೆ ಮೂರು ಜನಕ್ಕೆ ಆಶೀರ್ವಾದ ಮಾಡಿದ್ದಾರೆ ಬಟ್ ಇವ್ರಿಗೆ ಯಾರಿಗೂ ಗೊತ್ತಿರ್ಲಿಲ್ವಾ ಇವತ್ತೇನು ದಳದವ್ರು ಮಾಡ್ತಾರೆ ಯಾತ್ರೆ ಮ್ಯಾನಿಫೆಸ್ಟೋ ಎಲ್ಲ ಇವ್ರಿಗೂ ಇತ್ತಲ್ಲ ಅವಕಾಶ ಅವಾಗ ಯಾವ ಇದೇ ಲೀಡರ್ಗಳೇ ಇದ್ದಿದ್ದು